ಸಿಲಿಕಾನ್ ಸಿಟಿಯಲ್ಲಿ ಹಾಡಹಗಲೇ ಮತ್ತೆ ಗುಂಡಿನ ಮೊರೆತ ಕೇಳಿಬಂದಿದೆ. ಈ ಬಾರಿ ದುಷ್ಕರ್ಮಿಗಳು ಗುಂಡು ಹಾರಿಸಿರೋದು ಎಪಿಎಂಸಿ ಅಧ್ಯಕ್ಷನೊಬ್ಬನ ಮೇಲೆ. ಆ ಗುಂಡಿನ ಸದ್ದಿಗೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ನಡುಗಿ ಹೋಯಿತು. ಅಲ್ಲಿ ನಡೆದದಾದರೂ ಏನು ಅನ್ನೋದನ್ನು ಈ ಸ್ಟೋರಿಯಲ್ಲಿ ಹೇಳ್ತೀವಿ ಕೇಳಿ. ಇಂದು ಮಧ್ಯಾಹ್ನ 12 ಗಂಟೆ ಸಮಯ, ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಸರಣಿ ಗುಂಡಿನ ಸದ್ದು. ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ ಬಳಿಯ ಸಿಗ್ನಲ್ ಬಳಿ ಹೋಂಡಾ ಸಿಟಿ ಕಾರೊಂದು ಬಂದು ನಿಂತಿದೆ. ಅದರ ಹಿಂದೆಯೇ ಪಲ್ಸರ್ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳಿಬ್ಬರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಗುಂಡೇಟಿಗೆ ತುತ್ತಾಗಿದ್ದು ಶ್ರೀನಿವಾಸ್ ಮೂರ್ತಿ ಅಲಿಯಾಸ್ ಕಡಬಗೆರೆ ಸೀನಾ. ಕಡಬಗೆರೆ ಸೀನಾ ರೌಡಿ ಶೀಟರ್, ಅದಕ್ಕಿಂತ ಹೆಚ್ಚಾಗಿ ಕುಖ್ಯಾತ ಪಾತಕಿ ಪಾಯ್ಸನ್ ರಾಮನ ಖಾಸಾ ಸೋದರ. ಅದಕ್ಕೂ ಮಿಗಿಲಾಗಿ ಯಲಹಂಕ ದಾಸನಪುರ ಎಪಿಎಂಸಿ ಹಾಲಿ ಅಧ್ಯಕ್ಷ. ಆದ್ರಿವತ್ತು ದುಷ್ಕರ್ಮಿಗಳು ಹಾರಿಸಿದ 6 ಗುಂಡಿನಲ್ಲಿ 3 ಸೀನನ ದೇಹಕ್ಕೆ ತಗುಲಿವೆ. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ವೈದ್ಯರು ಶಸ್ತ್ರಚಿಕಿತ್ಸೆ ಮೂಲಕ ಗುಂಡು ಹೊರತೆಗೆದು ಸೀನನನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಒಂದು ಪೇಷಂಟು ಬುಲೆಟ್ ಇಂಜುರಿ ಸಮೇತ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದಾರೆ, ಎಮರ್ಜೆನ್ಸಿ ರೂಮಿಗೆ ಬಂದಿದ್ದಾರೆ. ಪೇಷಂಟನ್ನು ಸ್ಟೆಬಿಲೈಸ್ ಮಾಡಿ ಆಪ್ರೇಷನ್ ಮಾಡೋಕ್ಕೆ ಆಪ್ರೇಷನ್ ಥಿಯೇಟರ್ ಕರ್ಕೊಂಡೋಗಿ ಬುಲೆಟ್ ಇಂಜುರೀಸ್ ಟ್ರೀಟ್ಮೆಂಟು ಮಾಡಿದ್ದಾರೆ ಡಾಕ್ಟರ್ಸು. ಸೊ ಪೇಷಂಟ್ ಇವಾಗ ಕರೆಂಟ್ಲಿ ಮಾನಿಟ್ರಿಂಗಲ್ಲಿದ್ದಾರೆ, ಸರ್ಜರಿ ಆಗಿದೆ, ಮಾನಿಟ್ರಿಂಗಲ್ಲಿದ್ದಾ ಇದ್ದಾರೆ. ಆ್ಯಂಡ್ ಡಾಕ್ಟರ್ಸು ನರ್ಸಸ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಪೇಷಂಟ್ನ. ಸೊ ಕೊಲಂಬಿಯಾ ಏಷ್ಯಾ ಬೆಸ್ಟ್ ಪಾಸಿಬಲ್ ಕೇರು ಪೇಷಂಟ್ ಕೊಡೋಕ್ಕೆ ಮಾಡ್ತಾ ಇದ್ದಾರೆ. ಶೂಟೌಟ್ ಹಿಂದಿದೆಯಾ ರಾಜಕೀಯ ದ್ವೇಷ? ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಸೀನಾ ರಾಜಕೀಯವಾಗಿಯೂ ಸಕ್ರಿಯನಾಗಿದ್ದ. ಕಾಂಗ್ರೆಸ್ನಿಂದ ಎಪಿಎಂಸಿ ಅಧ್ಯಕ್ಷನಾಗಿದ್ದರೂ ಬಿಜೆಪಿ ಜೊತೆ ಕಾಣಿಸಿಕೊಳ್ತಿದ್ದ. ಇತ್ತೀಚೆಗೆ JDS ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ. ಇದೇ ವಿಚಾರ ದ್ವೇಷಕ್ಕೆ ತಿರುಗಿ ಶೂಟೌಟ್ ನಡೆದಿದೆ ಎನ್ನಲಾಗ್ತಿದೆ. ಯಾರು ವಿಕ್ಟಿಮ್ ಇದ್ದಾರೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಇಲ್ಲಿವರೆಗೆ ತನಿಖೆಯಲ್ಲಿ ನಮಗೆ ಗೊತ್ತಾ ಇರೋದು ಏನಂದ್ರೆ, ಇವರು ನೆಲಮಂಗಲದಲ್ಲಿ ಚಿರಪರಿಚಿತ ವ್ಯಕ್ತಿ. ಈಗಾಗಲೇ ನಾವು ಸೆಂಟ್ರಲ್ ರೇಂಜ್ನ ವಲಯದ ಹೆಡ್ ಆದ IG ಸೆಂಟ್ರಲ್ ರೇಂಜ್ ಅವ್ರಿಗೆ ಮಾತಾಡಿ ರಿಕ್ವೆಸ್ಟ್ ಮಾಡಿ ಅವರ ಪೂರ್ವಾಪರಗಳ ಬಗ್ಗೆ ಸಂಪೂರ್ಣವಾದ ದಾಖಲೆ ನಾವು ತರಿಸ್ಕೊಂತಾ ಇದ್ದೀವಿ. ಪ್ರಕರಣದಲ್ಲಿ ಕುಖ್ಯಾತ ಪಾತಕಿ ಹೆಬ್ಬೆಟ್ಟು ಮಂಜನ ಹೆಸರು ಸಹ ಕೇಳಿ ಬಂದಿತ್ತು. ಆದರೆ ಸುವರ್ಣ ನ್ಯೂಸ್ಗೆ ಹೆಬ್ಬೆಟ್ಟು ಮಂಜ ಸ್ಪಷ್ಟನೆ ನೀಡಿದ್ದು ಪ್ರಕರಣದಲ್ಲಿ ತಮ್ಮ ಪಾತ್ರವಿಲ್ಲ ಎಂದು ಹೇಳಿದ್ದಾನೆ. ಇವಾಗ TVಲಿ ಈ ತರ ಬರ್ತಾ ಇದೆ ಅಂತ ಯಾರೋ ಹೇಳದ್ ಮೇಲೆ ಗೊತ್ತಾಗಿದ್ದು. ನಮಗೆ ಇದು ಗೊತ್ತಿಲ್ಲದ ವಿಷಯ. ನಮಗೆ ಇದೇ ಸೀನಾ ಅವರ ತಮ್ಮನ ಅಣ್ಣ ರಾಮ ಅವರು ನಾವು ಎಲ್ಲ ಚೆನ್ನಾಗಿದ್ದೀವಿ ಒಂದ್ ಟೈಮಲ್ಲಿ. ನಮಗೆ ಇದಕ್ಕೆ ಸಂಬಂಧ ಇಲ್ಲದ ವಿಷಯ, ನಮಗಿದು ಬೇಡ ಆಗಿರೋ ವಿಷಯ. ಯಾರಿಗೆ ಫೈರ್ ಮಾಡಿದ್ರು, ನಮ್ಮ ಹೆಸರು ನಾವು ಮಾಡಿಸಿದ್ವಿ ನಾವು ಮಾಡಿದ್ವಿ, ಇದು ಯಾಕೆ ಸರ್? ಇದು ನಮ್ದೆಲ್ಲ ಕೇಸ್ಗಳು ಮುಗಿತಾ ಇದಾವೆ, ನಾವ್ ಯಾವ್ದ್ರಲ್ಲೂ ಇಲ್ಲ, ನಾವ್ ಯಾವ್ದ್ ಮೂವ್ಮೆಂಟ್ಸ್ ಅಲ್ಲೂ ಇಲ್ಲ. ಇದು ಯಾರು ಯಾರೋ ಮಾಡಿದ್ರೆ ಹೆಬ್ಬೆಟ್ ಮಂಜ ಇರುವ ಶಂಕೆ ಇದು ಯಾವ್ದು ಸರ್? ಇದು ನಾವು ಬದುಕ್ಬೇಕು ಅಂತಿದೀವಿ, ನಮ್ ಪಾಡಿ ನಾವು ಆರಾಮಾಗಿ ಇರ್ಬೇಕು ಅಂತಿದೀವಿ, ಇದು ಯಾಕೆ ಸರ್? ಇದು ಇದು ನೆಲಮಂಗಲದ ರಕ್ತ ಸಿಕ್ತ ಚರಿತ್ರೆಯ ಒಂದು ಭಾಗ ಎಂದು ಪರಿಗಣಿಸಿದ ಪೊಲೀಸರು. ಈ ಹಿಂದೆ ನೆಲಮಂಗಲದ DYSP ಆಗಿದ್ದ ಹಾಲಿ CP ನಾರಾಯಣ ನೇತೃತ್ವದಲ್ಲಿ 2 CCB 2 ಈಶಾನ್ಯ ವಿಭಾಗದ ತಂಡ ಸೇರಿ 4 ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಿದ್ದು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಬೆಂಗಳೂರಿನಿಂದ ಶಶಿಶೇಖರ್ ಜೊತೆ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.